ನಮಸ್ಕಾರ. ತಮ್ಮ ಹೆಸರು? ಶಾರದಾ ಕುಲಕರ್ಣಿ. ಎಲ್ಲಿ ಇರ್ತೀರಿ? ಚೈತನ್ಯ ನಗರ. ಚೈತನ್ಯ ನಗರ ಹೌದು ರೀ. ನಿಮಗೆ ಇದನ್ನ ಇದು ಏನೇನು ತೊಂದರೆಗಳಿದ್ದವು ರೀ ಆರೋಗ್ಯದಲ್ಲಿ? ನನಗೆ ಸ್ವಲ್ಪ ಶುಗರ್ ಇತ್ತು ರೀ, ಒಂದು ಸ್ವಲ್ಪ ಮೈಕೈ ನೋವು ಸುಸ್ತಾಗ್ತಿತ್ತು ರೀ, ಮೊಣಕಾಲು ನೋಯ್ತಿದ್ವು, ಒಟ್ಟ ಬೇಜಾರು ಅನಿಸ್ತಿತ್ತು ರೀ ನನಗೆ. ಈಗ ಅದನ್ನು ತೊಗೊಂಡ ಮೇಲೆ ಆರಾಮ ಅನಿಸ್ತೈತಿ ರೀ, ಹುರುಪು ಅನಿಸ್ತೈತಿ, ಊಟ ಹೊಟ್ಟೆ ಸು ಆಗ್ತೈತಿ, ಊಟ ಮಾಡ್ತೀನಿ. ಈಗ ಎಟ್ಟಿ ಹೋದೇನು ರೀ, ನಾನು ಆರಾಮ ಅನಿಸ್ತೈತಿ ರೀ. ಎಷ್ಟು ದಿವಸದಿಂದ ತೊಂದರೆ ಇದು? ಅವು ಒಂದು 2-3 ವರ್ಷದಿಂದ ತೊಂದರೆ ಇತ್ತು ರೀ. ಎಲ್ಲಿ ಇದಕ್ಕಿಂತ ಮೊದಲು ಯಾರಿಗಾದ್ರೂ ಡಾಕ್ಟ್ರೇ ತೋರಿಸಿದ್ರು ಅಥವಾ ಇಲ್ವೋ? ತೋರಿಸ್ತಿದ್ದಾರೆ, ಜಮಗಿ ಕಡೆ ತೋರಿಸ್ತಿದ್ದಾರೆ. ಹ್ಞೂ, ಜಮಗಿ ಕಡೆ ತೋರಿಸ್ತಿದ್ದಾರೆ. ಜಮಗಿ ಕಡೆ ತೋರಿಸ್ತಾ ಇದ್ದಾರೆ. ಏನು ಮೆಡಿಸಿನ್ಸ್ ಕೊಡ್ತಾ ಇದ್ದಾರೆ ಅವರು? ಅವರು ಟಾನಿಕ್ ಅದು ಕೊಡ್ತಿದ್ದಾರೆ, ಆಸಕ್ತಿ ಭಾಳ ಆಗಿದ್ದಾರೆ, ನಾನು ಗುಳಿಗೆ ಟಾನಿಕ್ ತೊಗೊಂತಿದ್ದಾರೆ. ಅದರಿಂದ ಏನರ ಫರ್ಕ್ ಅನಿಸಿತ್ತೋ ಅಥವಾ ಇಲ್ವೋ? ಏನು ಅನಿಸಿದ್ದಿಲ್ಲ. ಏನು ಅನಿಸಿದ್ದಿಲ್ಲ? ಇಲ್ಲ. ಇದು ನಿಮ್ಗೆ ಯಾರು ಕೊಟ್ಟರು ನೋನಿನ? ಈ ಚಂದ್ರು ಅಂತ ಹೇಳಿ. ಚಂದ್ರು? ಹ್ಞೂ ರೀ. ಇದೊಂದು ತೊಗೊಳಕ್ಕೆ ಹತ್ತು 2 ದಿವಸ ಆಯ್ತು ನೀವು? 1 ತಿಂಗಳು ಆಯ್ತು ರೀ. ಹ್ಞೂ. ಈ ಒಂದು ತಿಂಗಳಲ್ಲಿ ಏನೇನು ಪರಿಣಾಮ ನೀವು ಕಾಣ್ತಾ ಇದ್ದೀರಿ? ನನಗೆ ಹಸಿವು ಆಗ್ತಿದ್ದಿಲ್ಲಲ್ರಿ, ಈಗ ಹಸಿವು ಆಗ್ತೈತಿ. ಈಗ ಎಟ್ಟಿವದೇನು ರೀ, ಕಾಲು ನೋವು ಸ್ವಲ್ಪ ಕಡಿಮೆ ಆಗ್ಯಾವು, ಆರಾಮ ಅನಿಸ್ತೈತಿ ರೀ ನನಗೆ. ಇನ್ನೊಬ್ಬರು ಯಾರಾದರೂ ತೊಗೋಬೋದು. ಈಗ ಈ ಒಂದು ನೋನಿ ಬಗ್ಗೆ ನೀವು ನಿಮ್ಮ ಇದು ಒಂದು ಒಂದು ಹಣ್ಣಿನ ರಸ ಅಂತ ನಿಮ್ಮ ಅಭಿಪ್ರಾಯ ಇದೆಯಾ? ಹೌದು ರೀ. ಇದ್ರ ಬಗ್ಗೆ ನಾವು ಡಾಕ್ಟರ್ ಸಂಸಿಮಠ ಅಂತೇಳಿ, ಹೆಲ್ತ್ ಇಂಡಿಯಾ ಲ್ಯಾಬೊರೇಟ್ರಿ ಚೆನ್ನೈ. ಏನು ರೀ ಈ ಒಂದು ಆರೋಗ್ಯ ಕಾರ್ಯಕ್ರಮದ ಪ್ರಕಾರವಾಗಿ ನಾವು ನಿಮಗೆ ಕೆಲವೊಂದು ಏನದ ನಿಮ್ಮ ಈ ಒಂದು ಆರೋಗ್ಯದ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದೇವೆ. ಏನು ರೀ ಈ ಒಂದು ಚಳವಳಿ ಉದ್ದೇಶದಿಂದ ಅದಕ್ಕೆ ನೀವು ನಿಮ್ಮ ಏನು ಈ ನೋಣಿ ತೊಗೊಳ್ತಾ ಇದ್ದೀರಲ್ಲ, ಈ ನಿಮಗೆ ಏನೇನು ಪರಿಣಾಮ ಆಯಿತು, ಎಷ್ಟು ದಿವಸದಿಂದ ತೊಗೊಳ್ತಾ ಇದ್ದೀರಿ, ಎಲ್ಲ ಕೆಲವೊಂದು ಮಾಹಿತಿ ನೀವು ಕೊಡ್ರಿ. ತಮ್ಮ ಹೆಸರು? ನಂದು ಹೆಸರು ಮಹಬೂಬ್ ರೀ. ಎಷ್ಟು ವಯಸ್ಸು ರೀ? 41 ರೀ. ಎಲ್ಲಿರ್ತೀರಿ? ಇಲ್ಲಿ ರಾಯಪುರ ಕ್ವಾರ್ಟರ್ಸ್ನಾಗ ಇರ್ತೀವಿ ರೀ. ನೀವು ಈ ನೋನಿ ನಿಮಗೆ ಯಾರು ತಂದು ಕೊಟ್ಟರು? ನಮ್ಮ ಮನೆಯವ್ರು ತಂದು ಕೊಟ್ಟಾರ ರೀ. ಎಷ್ಟು ದಿವಸ ತೊಗೊಳಕತ್ತಿ ನೀವು? 3 ತಿಂಗಳು ಆತ್ರಿ ತೊಗೊಳಕತ್ರಿ. ನಿಮಗೆ ಏನು ಪರಿಣಾಮ ಅನಿಸಿದೆ, ಏನೇನು ತೊಂದರೆಗಳಿದ್ವು ನಿಮಗೆ? ಕಾಲು ಹಿಡಿದಿದ್ದು ರೀ, ಆಮೇಲೆ ಮೈ ಒಂದು ವಜ್ಜೆ ಆಗಿತ್ತು ರೀ, ಸ್ವಲ್ಪ ಕಾಲು ಕಡಿಮೆ ಆಗಿತ್ತು ರೀ, ಒಂದು ಮೈ ಒಂದು ಕಡಿಮೆ ಆಗಿತ್ತು ರೀ. ಮಂಡೆ ನೋವು ಇತ್ತಾ? ಹ್ಞೂ ರೀ. ಮಂಡೆ ತೂಕ ಮೈದ ದೇಹದ ತೂಕ ಹೆಚ್ಚಿಗೆ ಇತ್ತಾ? ಹ್ಞೂ ರೀ, ಹೆಚ್ಚಿಗೆ ಇತ್ತು ರೀ. ಎಷ್ಟು ಕೆ ಜಿ ಇತ್ತು ರೀ? 80 ಕೆ ಜಿ ಇತ್ತು ರೀ. ಈಗ ತೊಗೊಳಕತ್ತಿ ಎಷ್ಟು ದಿವಸ ಆತು ನೀವು? 3 ತಿಂಗಳು ಆತು ರೀ ತೊಗೊಳಕತ್ತಿ ರೀ. 3 ಬಾಟ್ಲಿ ತೊಗೊಂಡಿದ್ದಾರೆ? 3 ಬಾಟ್ಲಿ ಆಗಿತ್ತು ರೀ. ಏನು ಪರಿಣಾಮ ಆಗಿದೆ ನಿಮಗೆ? ಒಂದು 8 ಕೆ ಜಿ ಕಡಿಮೆ ಆಗಿತ್ತು ರೀ ಮೈನೂ ರೀ, ಮತ್ತು ಸ್ವಲ್ಪ ಕಡಿಮೆ ಆಗಿತ್ತು ರೀ ಕಾಲು. ಒಂದು ಬಾವು ಬಂದಿತ್ತು ರೀ, ಅವು ಕಡಿಮೆ ಆಗ್ಯಾವ ರೀ. ಕಣ್ಣು ನೋವು ಇತ್ತು ರೀ, ಅವು ಕಡಿಮೆ ಆಗ್ಯಾವ ರೀ ಒಂದಿಟ್ಟು. ಮತ್ತೇನಿಲ್ಲ ರೀ. ಈ ಒಂದು ಈ ನೋನಿ ನೀವು ತೊಗೊಳ್ತಾ ಇದ್ದೀರಲ್ಲ, ಇದು ನಿಮಗೆ ಮಂಡಿ ನೋವು ಕಡಿಮೆ ಮಾಡಿದೆ, ತೂಕ ಕಡಿಮೆ ಮಾಡ್ತಾ ಇದೆ, ಇದೆಲ್ಲ ನಿಮಗೆ ಒಳ್ಳೆ ಆರೋಗ್ಯ ಕೊಡ್ತಾ ಇದೆ. ಈ ಒಂದು ನೋನಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಸಂಜೀವಿನಿ ಅಂಥೇಳಿ ತೊಗೊಳಕತ್ತೇನು ರೀ. ಇನ್ನೂ 3 ತಿಂಗಳು ತೊಗೊಂಡ್ರೆ ನನಗೆ ಮೈ ಇನ್ನೂ ಎಲ್ಲ ಇನ್ನೂ ಉಳಿತೈತಿ ರೀ, ಮತ್ತು ಮೊದಲು ಹಂಗು ಆಗತ್ತೇನೇನು ರೀ. ನಾನು ನಿಮಗೆ ಭರವಸೆ ಐತೆ? ಹ್ಞೂ ರೀ, ಭರವಸೆ ಐತ್ರಿ, ಎಲ್ಲ ಭರವಸೆ ಐತ್ರಿ.